Hi friends, welcome to Muthuraj Arts and Crafts. Nanna channel nodutiro ellarigu hi endu helutta nanu ivattu pratiyobbarigu upayogavaguvantaha ondu video maartta iddene. Idu operation aadavarige mattu delivery aadavarige bekaguvanta olleya aahara endu helabahudu. Idakke bekaguva samagrigalu ಮೆಂತಿ ಪಲ್ಯ, ಒಣ ಮೆಣಸಿನಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ ಮತ್ತು ತುರಿದ ಕ್ಯಾರೆಟ್, ಜೊತೆಗೆ ಒಂದೆರಡು ಚಮಚ ತುಪ್ಪ. ಒಗ್ಗರಣೆಗೆ ಮೊದಲು ನಾನು ಎರಡು ಚಮಚ ತುಪ್ಪ ತಗೊಳ್ತಾ ಇದ್ದೇನೆ. ತುಪ್ಪ ಇಷ್ಟ ಇಲ್ಲ ಅನ್ನುವರು ಎಣ್ಣೆ ಕೂಡ ಬಳಸಬಹುದು. ಸಾಸಿವೆ ಕಾಳು ಹಾಕ್ತಾ ಇದ್ದೇನೆ. ಜೀರಿಗೆ ಮತ್ತು ಈರುಳ್ಳಿ, ಕೊತ್ತಂಬರಿ, ಉಪ್ಪು ಯಾವುದೇ ಕಾರಣಕ್ಕೂ ಬಳಸಬಾರದು. ಪಥ್ಯ ಆಹಾರ ಮಾಡುವವರು ಕರಿಬೇವು ಮತ್ತು ಒಂದೆರಡು ಒಣಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೇನೆ. 5-6 ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿದ್ದೇನೆ. ಹಾಗೂ ಮೆಂತಿ ಪಲ್ಯನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕಿದ್ದೇನೆ. ಒಗ್ಗರಣೆಯಲ್ಲಿ ಮೆಂತಿ ಪಲ್ಯ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ಇದರಿಂದ ಬಾಣಂತಿಯರ ಎದೆಗೆ ಹಾಲು ಕೂಡ ಹೆಚ್ಚಿಗೆ ಆಗುತ್ತದೆ. ಬಾಣಂತಿಯರಿಗೂ ತುಂಬ ಒಳ್ಳೆಯ ಆಹಾರ ಇದು. ಅದರಲ್ಲೇ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಹೆಚ್ಚಿನ ಎಣ್ಣೆ ಅಂಶ ಇರುವುದಿಲ್ಲ, ಹಾಗಾಗಿ ಆಪರೇಷನ್ ಆದವರಿಗೆ ತುಂಬ ಒಳ್ಳೆಯ ಆಹಾರ ಎಂದೇ ಹೇಳಬಹುದು. ಇದಕ್ಕೆ ನಾನು ಉಪ್ಪು ಬಳಸ್ತಾ ಇಲ್ಲ, ಅದರ ಬದಲಿಗೆ ಸಿಂಧ ಲವಣ ಬಳಸ್ತಾ ಇದ್ದೇನೆ. ಅದು ಸ್ವಲ್ಪ ಹಾಕಿರೋದು ನೋಡಿ, ಇವಾಗ ಪೂರ್ತಿ ರೆಡಿಯಾಗಿದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಕುದಿಯಲು ಬಿಡಬೇಕು. ನೀರಿನಲ್ಲಿ ಕುದ್ರೆ ಚೆನ್ನಾಗಿ ಕೂಡಿ ಬರುತ್ತದೆ ಎಲ್ಲ ಮಸಾಲೆ. 5 ನಿಮಿಷದ ನಂತರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಳ್ಬೇಕು. ಹಾಕದೇ ಇದ್ದರೂ ನಡೆಯುತ್ತದೆ. ಚೆನ್ನಾಗಿ ಕಲಸಿ ಸಿದ ನಂತರ ಮತ್ತೆ 1-2 ನಿಮಿಷ ಮುಚ್ಚಿ ಇಡಬೇಕು. ಎರಡು ನಿಮಿಷದ ನಂತರ ನೋಡಿ ಚೆನ್ನಾಗಿ ಕುದ್ದಿದೆ ಪಲ್ಯ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ, ಎಲ್ಲದರ ಜೊತೆ ತಿನ್ನಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಳೆ ಫ್ರೆಂಡ್ಸ್ ಆದರೆ ಲೈಕ್ ಮಾಡಿ, ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.